ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಅಮ್ಮು, ಹಾಗೆ ನನ್ನ ಚಾನಲ್ ನೇಮ್ ಅಮ್ಮು ಗೇಮರ್ ಅಂತ. ಸೊ ಗೈಸ್, ವಿಡಿಯೋ ಟಾಪಿಕ್ ಏನಪ್ಪ ಅಂದ್ರೆ ಸಕೂರ ಬಂಡಲ್ ಮತ್ತೆ ಹಿಪ್ ಹಾಪ್ ಬಂಡಲ್ ನಮ್ಗೆ ರಿಟರ್ನ್ ತಗೋ ಬರ್ತಾ ಇದ್ದೀರಿ. ಸೊ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಗೈಸ್, ಅದಕ್ಕೂ ಮೊದಲೇ ನೀವಿಲ್ಲಿ ನೋಡ್ಬೋದು, ನಾಳೆನೆ ನಮ್ಗೊಂದು ನ್ಯೂ ರಿಡೀಮ್ ಕೋಡ್ ಸಿಗ್ತಾ ಇದೆ. ಸೊ ಆ ರಿಡೀಮ್ ಕೋಡ್ ಅಲ್ಲಿ ನಮ್ಗೆ ನೋಡ್ಬೋದು ಇಮೋಟ್ ಮತ್ತೆ ಮಾಸ್ಕ್ ಮತ್ತೆ ಒಂದು ಬ್ಯಾಕ್ ಪ್ಯಾಕ್, ಹಾಗೇನೆ ಬೇರೆ ಬೇರೆ ರಿವಾರ್ಡ್ಸ್ ಸಿಗ್ತಾ ಇದೆ. ಸೊ ಅದ್ರ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಸೊ ವಿಡಿಯೋ ನೋಡಿಲ್ಲಪ್ಪ ಅಂದ್ರೆ ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಹಾಗೆ ಕಮೆಂಟ್ ಅಲ್ಲೂ ಕೂಡ ಪಿನ್ ಮಾಡ್ತೀನಿ. ಸೊ ಅವರು ಮೈಲ್ ಸ್ಟೋನ್ ಕೊಟ್ಟಿದ್ದಾರೆ, ಆ ಮೈಲ್ ಸ್ಟೋನ್ ಕಂಪ್ಲೀಟ್ ಆದ್ರೆ ನಮ್ಗೆ ಈ ರಿವಾರ್ಡ್ಸ್ ಫ್ರೀ ಆಗಿನೇ ಸಿಗತ್ತೆ. ಸೊ ಅದ್ರ ಬಗ್ಗೆ ನಾನು ಆ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಗೈಸ್, ನೀವಿಲ್ಲಿ ನೋಡ್ಬೋದು ಬೇರೆ ಸರ್ವರ್ದಲ್ಲಿ ಫ್ರೀ ಫೈರ್ ದವರೇ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಅದೇನಪ್ಪ ಅಂದ್ರೆ ಒಂದು ಪೋಸ್ಟ್ ಅಪ್ಲೋಡ್ ಮಾಡಿದ್ದಾರೆ ಈ ಟೂ ಬಂಡಲ್ಸ್ ಅಲ್ಲಿ ನಿಮ್ಗೆ ಯಾವ ಬಂಡಲ್ಸ್ ರಿಟರ್ನ್ ಬರ್ಬೇಕಂತ. ಸೊ ಗೈಸ್, ಅಲ್ಲಿ ಕಮೆಂಟ್ ಮಾಡಿ ಅಂತ ಕೊಟ್ಟಿದ್ದಾರೆ. ಅಲ್ಲಿ ಜಾಸ್ತಿ ಕಮೆಂಟ್ ಬಂದಿರೋದು ಹಿಪ್ ಹಾಪ್ ಬಂಡಲ್ಗೆ. ಯಾಕಪ್ಪ ಅಂದ್ರೆ ಹಿಪ್ ಹಾಪ್ ಬಂಡಲ್ ಅಂದ್ರೆ ಎಲ್ಲರಿಗೂ ತುಂಬಾನೇ ಇಷ್ಟ. ಸೊ ಅದಕ್ಕೆ ಜಾಸ್ತಿ ಕಮೆಂಟ್ ಬಂದಿದೆ. ಸೊ ಇವಾಗ ನೀವು ಕೇಳ್ಬೋದು ಏನಪ್ಪ ಅಂದ್ರೆ ಬೇರೆ ಸರ್ವರ್ದಲ್ಲಿ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ, ನಮ್ಮ ಸರ್ವರ್ಗೆ ಹೇಗೆ ಬರತ್ತಂತ. ಸೊ ಗೈಸ್, ಅಲ್ಲಿ ಬೇರೆ ಸರ್ವರ್ಗೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದಾರಪ್ಪ ಅಂದ್ರೆ ನಮ್ಮ ಸರ್ವರ್ಗೂ ಅದು ಬಂದೇ ಬರುತ್ತೆ. ಯಾಕಪ್ಪ ಅಂದ್ರೆ ನಮ್ಮ ಸರ್ವರ್ದಲ್ಲಿ ತುಂಬಾನೇ ಲಾಸ್ ಆಗಿದೆ. ಸೊ ಅದ್ರ ಸಲುವಾಗಿ ಎಲ್ಲಾ ರೇರ್ ಬಂಡಲ್ಸ್ ವಾಪಸ್ ತರ್ತಾ ಇದ್ದಾರೆ. ಸೊ ಗೈಸ್, ಇವಾಗ ಸಮುರಾಯ್ ಬಂಡಲ್ ರಿಟರ್ನ್ ತಂದಿದ್ದಾರೆ, ಅದೇ ರೀತಿ ನಮ್ಗೆ ಹಿಪ್ ಹಾಪ್ ಬಂಡಲ್ ಮತ್ತೆ ನೋಡ್ಬೋದು. ಅಲ್ಲಿ ಸಕುರ ಬಂಡಲ್ಸ್ ಕೊಟ್ಟಿದ್ದಾರೆ. ಸೊ ಅದು ಎರಡು ರಿಟರ್ನ್ ಆಗಿ ತರ್ಬೋದು. ಇದು ಎಲ್ಲೋ ನಮ್ಮ ಸರ್ವರ್ದಲ್ಲಿ ಅನೌನ್ಸ್ ಮಾಡಿಲ್ಲ, ಇದು ಬೇರೆ ಸರ್ವರ್ದಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಆದ್ರೆ ಬೇರೆ ಸರ್ವರ್ದಲ್ಲಿ ಅನೌನ್ಸ್ಮೆಂಟ್ ಮಾಡಿದಾರಪ್ಪ ಅಂದ್ರೆ ನಮ್ಮ ಸರ್ವರ್ಗೂ ತಗೊಂಡು ಬಂದೇ ಬರ್ತಾರೆ. ಸೊ ಇಲ್ಲಿ ಹಿಪ್ ಹಾಪ್ ಬಂಡಲ್ ಮತ್ತೆ ಸಕುರ ಬಂಡಲ್ಸ್ ಬಂದ್ರೆ ಯಾರೆಲ್ಲ ಪರ್ಚೇಸ್ ಮಾಡ್ಕೊಳ್ತೀರೋ ಅವರು ಕಮೆಂಟ್ ಮೂಲಕ ತಿಳಿಸ್ಕೊಳ್ಳಿ. ಈ ಬಂಡಲ್ಸ್ ಏನಾದ್ರೂ ರಿಟರ್ನ್ ಬಂದ್ರೆ ನಮ್ಗೆ ಈಸಿಯಾಗಿ ಸಿಗೋದಿಲ್ಲ. ಯಾಕಪ್ಪ ಅಂದ್ರೆ ಈ ಬಂಡಲ್ ಮೊದಲು ಬಂದಿತ್ತಲ್ವಾ, ಆವಾಗಲೇ ಒನ್ ಸ್ಪಿನ್ಗೆ 2500 ಡೈಮಂಡ್ ಸ್ಪಿನ್ ಮಾಡೋದಿತ್ತು. ಇವಾಗ ಬಂದ್ರೆ ಅಲ್ಲಿ 4000 ಡೈಮಂಡ್ ಸ್ಪಿನ್ ಮಾಡೋದು ಕೊಟ್ಟರು ಕೊಡ್ಬೋದು. ಯಾಕಪ್ಪ ಅಂದ್ರೆ ಈ ಬಂಡಲ್ ಎಷ್ಟು ರೇರ್ ಅಂತ ನಿಮ್ಗೆ ಗೊತ್ತಿದೆ. ಸೊ ನಿಮ್ಗೆ ಬೇಕಾದ್ರೆ ಅದು ರಿಟರ್ನ್ ಬಂದ್ರೆ ಪರ್ಚೇಸ್ ಮಾಡ್ಕೊಳ್ಬಹುದು. ಸೊ ಹಾಗೇನೆ ನಾಳೆನೆ ನಮ್ಗೆ ನ್ಯೂ ರಿಡೀಮ್ ಕೋಡ್ ಸಿಗ್ತಾ ಇದೆ. ಆ ರಿಡೀಮ್ ಕೋಡ್ ಅಲ್ಲಿ ಮಾಸ್ಕ್ ಮತ್ತೆ ಇಮೋಟ್ ಎಲ್ಲ ಸಿಗ್ತಾ ಇದೆ. ಸೊ ಅದಕ್ಕಾಗಿ ನೀವೇನ್ ಮಾಡ್ಬೇಕಂದ್ರೆ, ನಿಮ್ಗೆ ರಿಡೀಮ್ ಕೋಡ್ ಬೇಗ ಸಿಗ್ಬೇಕಂದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಏನಿದೆ ಅದನ್ನ ಆನ್ ಮಾಡ್ಕೊಂಡು ಆಲ್ ಸೆಟ್ ಮಾಡಿಟ್ಕೊಳ್ಳಿ. ಹಾಗೇನೆ ನನ್ನ ಇನ್ಸ್ಟಾಗ್ರಾಮ್ ಐಡಿನ ಕೂಡ ಫಾಲೋ ಮಾಡಿಟ್ಕೊಳ್ಳಿ. ಯಾಕಪ್ಪ ಅಂದ್ರೆ ನಾನು ಯೂಟ್ಯೂಬ್ ಅಲ್ಲಿ ಹಾಕಿರೋ ವಿಡಿಯೋ ನೋಟಿಫಿಕೇಶನ್ ಏನಾದ್ರೂ ನಿಮ್ಗೆ ಬಂದಿಲ್ಲಪ್ಪ ಅಂದ್ರೆ ನೀವು ರಿಡೀಮ್ ಕೋಡ್ ನ ಇನ್ಸ್ಟಾಗ್ರಾಮ್ ಅಲ್ಲಿ ತಗೊಳ್ಬಹುದು. ಇನ್ಸ್ಟಾಗ್ರಾಮ್ ಐಡಿನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿಡ್ತೀನಿ, ಹಾಗೆ ಕಮೆಂಟ್ ಅಲ್ಲೂ ಕೂಡ ಪಿನ್ ಮಾಡ್ತೀನಿ. ಸೊ ಗೈಸ್, ಇದಿಷ್ಟು ವಿಡಿಯೋ ಟಾಪಿಕ್. ವಿಡಿಯೋ ಇಷ್ಟ ಆದ್ರೆ ಒಂದು ಪ್ರೀತಿಯ ಕಮೆಂಟ್ ಹಾಕಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬೈ ಬೈ.